ಮಂಡ್ಯ ಮಾಡಿದ್ರು ಆಗ್ಲಿ, ಪ್ರೈಮ್ ಮಿನಿಸ್ಟರ್ ಮಾಡಿದ್ರು ಆಗ್ಲಿ, ತಪ್ಪು ಸಿಎಂ ಮಾಡಿದ್ರು ಆಗ್ಲಿ, ಯಾರಾದ್ರೆ ಬೋಗಸ ಎಲ್ಲ ಗೊತ್ತಿರೋದು, ಯಾರು ನಿಜಾಂಶ ಯಾರು ಗೊತ್ತಿದೆ? ತಪ್ಪು ತಪ್ಪ ನಾವು ಸಮರ್ಥಿಸಲ್ಲ, ಹೋಗಿ ಹಿಡ್ಕೊಂಡ್ ಬಂದವ್ರು ಹೇಳಿದ್ರೆ ಅಲ್ಲಿ ಮೂರ್ ತಿಂಗಳು ಮುಂಚೆನೆ ಮಾಡಬಹುದಾಗಿತ್ತಲ್ಲಮ್ಮ, ಇಷ್ಟೊಂದು ಹೆಣ್ಮಕ್ಳು ಮಾಡ ಹೋಗ್ತದಲ್ಲ, ಇದಕ್ಕೆ ಯಾರು ಜವಾಬ್ದಾರಿ? ಶಿವಕುಮಾರ್ ಮೊದಲೇ ಗೊತ್ತಿರ್ತಾನೆ ಇದಾಗಿದೆ ಅಂತ. ರೇವಣ್ಣ ಅವರೇನು ಸಾಚಾರ ಹೇಳಲ್ಲ, ಮತ್ತೆ ಹಿಂಗ್ ಗೊತ್ತಿದ್ದಾಗ ಅವ್ನ ಆಚೆ ಹೋಗಿ ಗೌರ್ಮೆಂಟ್ ಆಕ್ಟ್ ಬಿಟ್ಕೊಟ್ರು ಫಾರಿನ್ ಹೋಗಕ್ಕೆ. ಮನುಷ್ಯರು ಮಾಡೋ ಕೆಲಸ ಅಲ್ಲ, ಮನುಷ್ಯರು ಈ ತರ ಮಾಡಕ್ ಸಾಧ್ಯವೇ ಇಲ್ಲ. ಎಲ್ಲ ಆಗ್ತಾ ಇರುತ್ತೆ ಇವೆಲ್ಲ ಪಾಲಿಟಿಕ್ಸ್ ಅಲ್ಲಿ, ಇವೆಲ್ಲ ನಾರ್ಮಲ್ ಇದು. ಸರ್, ತಮ್ಮ ಹೆಸರು? ಮಿಸ್ಟರ್ ಚಂದ್ರಯ್ಯ ಅಂತ. ಹಾಸನ ಎಂಪಿ ಪ್ರಜ್ವಲ್ ರೇವಣ್ಣ ಅವ್ರ ಪ್ರಕರಣದ ಬಗ್ಗೆ ಆಲ್ರೆಡಿ ನಿಮ್ಗೆ ಗೊತ್ತಿರತ್ತಾ, ಏನ್ ಹೇಳ್ತೀರಾ ಸರ್ ಇನ್ಸಿಡೆಂಟ್ ಬಗ್ಗೆ? ಗೊತ್ತಿರುತ್ತೆ ಅಂದ್ರೆ ಯಾ ಬೋಗಸ ಎಲ್ಲ ಗೊತ್ತಿರೋದು, ಯಾರು ನಿಜಾಂಶ ಯಾರು ಗೊತ್ತಿದೆ? ಎಲ್ಲ ಹೇಳೋದನ್ನ ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಅವ್ರು ಹಂಗೆ ಹೇಳಿದ್ರು ಅಂತ ಕೇಳ್ತಾ ಇದ್ದೀವಿ ಅಷ್ಟೇ ಹೊರತು, ರಿಯಲ್ ಫ್ಯಾಕ್ಟ್ ಯಾರಿಗೂ ಗೊತ್ತಿರೋ, ಯಾರು ಹೇಳೋರು ಇಲ್ವಲ್ಲ, ನೀವು ಹೇಳಕ್ಕಾಗಲ್ಲ. ವಿಡಿಯೋಗಳು ವೈರಲ್ ಆಗಿದೆ, ಆ ವಿಡಿಯೋಗಳನ್ನ ನೋಡಿದಾಗ ನೀವು ಹೇಳ್ತಾರೆ 2800 ವಿಡಿಯೋಗಳು ತೆಗೆದವ್ರು ಅಂತ ಹೇಳಿ ನೀವೇ ಹೇಳ್ತಾ ಇದ್ದೀರಾ? ಹೇಳ್ತಾ ಇರೋದಲ್ಲ, 3 ತಿಂಗಳ ಹಿಂದೆ ಬಿಜೆಪಿ ಲೀಡರ್ ಆಗಿರುವಂತಹ ದೇವರಾಜೇಗೌಡ ಅವರು ಒಂದು ಪತ್ರ ಬರೀತಾರೆ, ಸೊ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ, ಜೊತೆಗೆ ಯಾವುದೇ ಕಾರಣಕ್ಕೂ ಪ್ರಜ್ವಲ್ ರೇವಣ್ಣ ಅವರಿಗೆ ಟಿಕೆಟ್ ಕೊಡಬಾರ್ದು ಅನ್ನುವಂತಹ ಒತ್ತಾಯವನ್ನ ಕೂಡ ಮಾಡಿದ್ರು. ಮತ್ತೆ ಇದುವರೆಗೆ ಯಾಕೆ ವಿಡಿಯೋ ರಿಲೀಸ್ ಮಾಡಿಲ್ಲ? ಎಲೆಕ್ಷನ್ ಆಗ ಬಂತು, ಒಂದ್ ದಿವಸ ಮುಂಚೆ ಯಾಕೆ ರಿಲೀಸ್ ಮಾಡುದು? ಮೊದಲೇ ಮಾಡಬಹುದಾಗಿತ್ತಲ್ವಾ? 23ನೇ ತಾರೀಕಿಗೆ ಎಲ್ಲ ರಿಲೀಸ್ ಆಗತ್ತೆ. ಅಲ್ಲಮ್ಮ, ಅವತ್ತು 3 ತಿಂಗಳು ಮುಂಚೆನೆ ಮಾಡಬಹುದಾಗಿತ್ತಲ್ಲಮ್ಮ. ಈಗ ನನ್ನ ಹತ್ರ ಮುಂಚೆನೆ ಇದ್ರು ಕೂಡ ಅದನ್ನ ಗಮನಕ್ಕೆ ತಂದಿದ್ದೆ, ಯಾರು ಕೂಡ ಸೊ ಅವ್ರು ಹೇಳ್ತಾರೆ ವಿಜಯೇಂದ್ರ ಅವರ ಗಮನಕ್ಕೂ ಕೂಡ ತಂದಿದ್ದೆ, ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡಬಾರ್ದು ಅಂತ. ಈಗ ಡಿ ಕೆ ಶಿವಕುಮಾರ್ ರಿಲೀಸ್ ಮಾಡಿದ್ರೆ ಇವೆಲ್ಲ ಅಂತಂದ್ರೆ ಡಿ ಕೆ ಶಿವಕುಮಾರ್ ಮೊದಲೇ ಗೊತ್ತಿತ್ತಾನೆ ಇದಾಗಿದೆ ಅಂತ? ಆಚೆ ಕಳ್ಸಿಕೊಟ್ರು ಬೆಂಗಳೂರಿಂದ ಆಚೆ ಅವ್ರನ್ನ. ಹಾಗಾದ್ರೆ ಈಗ ಕಾಂಗ್ರೆಸ್ ಅವರು ರಿಲೀಸ್ ಮಾಡಿದ್ದಾರೆ ಅಂತ ಹೇಗೆ? ಕಾಂಗ್ರೆಸ್ ರಾಜಕೀಯ ಬಿಜೆಪಿ ಅಂತ ಹೇಳ್ತಾ ಇಲ್ಲ, ನಾವು ಜನರಲ್ ಆಗಿ ಮಾತಾಡ್ತಾರೋ ನಾವು. ಈಗ ಇವ್ರಿಗೆ ಗೊತ್ತಿತ್ತು, ನೀವೇ ಹೇಳ್ತಾ ಇದ್ದೀರ ಕೆಲವು ವಿಡಿಯೋಗಳಲ್ಲಿ, ಮೀಡಿಯಾಗಳಲ್ಲಿ ನೀವೇ ಹೇಳ್ತಾ ಇದ್ದೀರಾ ಇದು ಡಿ ಕೆ ಶಿವಕುಮಾರ್ ಗೊತ್ತಿತ್ತು, ಮೊದಲೇ ಗೊತ್ತಿತ್ತು, ಇವೆಲ್ಲ 4 ವರ್ಷ ಮುಂಚೆನೆ ಎಲ್ಲ ನಡೆದಿದೆ ಅಂತ ಹೇಳ್ತಾ ಇದ್ರಲ್ಲ. ಮತ್ತೆ ಹಿಂಗೆ ಗೊತ್ತಿದ್ದಾಗ ಅವನ ಆಚೆ ಹೋಗಿ ಗೌರ್ಮೆಂಟ್ ಯಾಕೆ ಬಿಟ್ಕೊಟ್ರು ಫಾರಿನ್ಗೆ ಹೋಗೋಕೆ ಅಲ್ವಾ? ಸರ್ಕಾರದ ವೈಫಲ್ಯನೇ ಕಾರಣ ಅಂತ ಹೇಳ್ತೀರಾ? ಎಲ್ಲ ರಾಜಕೀಯದವರು ಅದೇ ಮೇಡಮ್, ಇಲ್ಲಿ ಸತ್ಯ ಸತ್ಯಾಂಶ ಯಾರು ಇಲ್ಲ. ಈಗ ನೀವು ಅಷ್ಟೇ ಇವಾಗ ಕೊಡಿಸ್ತಾ ಇರ್ತೀರಾ, ಅದೊಂದು ವಿಷಯ ಕನ್ಕ್ಲೂಡ್ ಬಂದ್ಮೇಲೆ ನೀವೇನು ಅದು ನೀವು ಸುಮ್ಮನೆ ಆಗ್ಬಿಟ್ಟು, ನಿಮಗೆ ಅದ್ರ ಬಗ್ಗೆ ನೀವೇನು ಹೇಳಲ್ಲ. ರಿಸಲ್ಟ್ ಕೊನೆ ರಿಸಲ್ಟ್ ಇದುವರೆಗೆ ಯಾವ ಮೀಡಿಯಾದವರು ಹೇಳಿಲ್ಲ. ಈ ಇನ್ಸಿಡೆಂಟ್ ನಡೆದಿದೆ ಅಥವಾ ನಡೆದಿಲ್ವಾ ಅಂತ ಅನ್ಸುತ್ತಾ ಹೇಗೆ? ಈ ಇನ್ಸಿಡೆಂಟ್ ನಡೆದ್ರ ಬಗ್ಗೆ ಯಾವುದು ಪ್ರೂಫ್ಲೇ ಇಲ್ವಲ್ಲ, 24 ಅವರ್ಸ್ ಅಲ್ಲಿ ಮಾಡ್ಬೇಕಾದ್ರೆ ಮಾಡಿದ್ರೆ ಈಗ ವಿಡಿಯೋ ವೈರಲ್ ಆಗಿರೋದ್ರ ಬಗ್ಗೆ ಇದೆ ಅಂದ್ರೆ 24 ಅವರ್ಸ್ ಅಲ್ಲಿ ಮೆಡಿಕಲ್ ಮಾಡಿದಾಗ ಇಬ್ರು ಅದಕ್ಕೆ ಏನಾದ್ರು ದಜಾಂಶ ಸಿಗುತ್ತೆ, ಮೆಡಿಕಲ್ ಸಿಗುತ್ತೆ, 24 ಅವರ್ಸ್ ಆದ್ಮೇಲೆ ಮುಗ್ದಾಯ್ತು, ಏನ್ ಸಿಗುತ್ತೆ ಈಗ? ಈಗ ಸ್ಥಳ ಮಜಲ್ ಮಾಡಕ್ ಹೋಗಿದ್ದಾರೆ. 23ರಲ್ಲಿ ಅದು ರೆಕಾರ್ಡ್ ಆಗಿದೆ ಅಂತ ದೇವರಾಜೇಗೌಡ ಹೇಳ್ತಾನೆ, ಆ ಡ್ರೈವರ್ ಕಾರ್ತಿಕ್ ಹೇಳ್ತಾನೆ, ಅದೆಲ್ಲ ಬಿಟ್ಬಿಟ್ಟು ಈಗ ಎಲೆಕ್ಷನ್ ಒಂದ್ ದಿವಸ ಏನ್ ತರ್ತಾರೆ ಅಂದ್ರೆ ಇದಕ್ಕೆ ಏನು ರಾಜಕೀಯದವ್ರಿಗೆ ಏನ್ ಮಾತಾಡ್ಬೇಕು ಅವ್ರ ಬಗ್ಗೆ? ಅಂದ್ರೆ ರಾಜಕೀಯ ಷಡ್ಯಂತ್ರ ಅಂತಾನ ಹೇಗೆ? 100%. ಬಟ್ ಈಗ 2023ರಲ್ಲಿ ತಪ್ಪು ಮಾಡಿದ್ರು ತಪ್ಪೇನೆ, 2024ರಲ್ಲಿ ಮಾಡಿದ್ರು ತಪ್ಪೇನೆ, 2020ರಲ್ಲಿ ಮಾಡಿದ್ರು ತಪ್ಪೇನೆ. ತಪ್ಪು ತಪ್ಪೇ ನಾವು ಸಮರ್ಥಿಸಲ್ಲ, ತಪ್ಪು ಮಾಡಿದವ್ರು ಶಿಕ್ಷೆ ಆಗ್ಲಿ ನಾವೇನ್ ಬೇಡ ಅಂತ ಇಲ್ಲ, ತಪ್ಪು ಮಾಡಿದಾರೆ ಪ್ರೂವ್ ಮಾಡ್ಬೇಕಲ್ಲ. ಇವರು ಈಗ ವಿಡಿಯೋಗಳು ವೈರಲ್ ಆಗಿದೆಯಲ್ಲ, ಅದೆಲ್ಲ ಪ್ರೂಫ್ ಅಂತ ಅನ್ಸಲ್ವಾ ನಿಮ್ಗೆ? ಹೇಗೆ ನೀವು ಅದು ಕೊನೆ ಗಂಟ ನೋಡ್ಬೇಕು, ನಾವು ಇವತ್ತೇ ನಾವು ಅದು ಸರಿ ತಪ್ಪು ಅಂತ ಹೇಳಕ್ ಬರಲ್ಲ. SIT ತನಿಖೆಗೂ ಕೂಡ ಪ್ರಜ್ವಲ್ ರೇವಣ್ಣ ಅವರು ಹಾಜರಾಗ್ತಾ ಇಲ್ಲ, ಇದೆಲ್ಲ ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ತಪ್ಪು ಮಾಡಿಲ್ಲ ಅಂದ್ರೆ ಅವರು ವಿಚಾರಣೆಗೆ ಹಾಜರಾಗ್ಬೋದಿತ್ತಲ್ವಾ? ಕಳಿಸಿದವ್ರು ಯಾರು? ಅವ್ರು ಫಸ್ಟ್ ಆಫ್ ಆಲ್ ಇನ್ ಕೇಸ್ ಬಿಟ್ಟು ಕಳಿಸಿದ್ದು ಯಾರೇ ಇರ್ಬೋದು, ಬಟ್ ಅವರು ಈಗ ವಿಚಾರಣೆಗೆ ಹಾಜರಾಗ್ಬೋದಿತ್ತಲ್ಲ ಸರ್? ಹೋಗಿ ಹಿಡ್ಕೊಂಡ್ ಬನ್ನಿ, ಅವ್ರು ಹೇಳಿದ್ರೆ ಅಲ್ಲಿ ನಿಮ್ ಸರ್ಕಾರ ಅಂತ ಹೇಳ್ತಿದಾರೆ, ಸರ್ಕಾರ ಹುಡುಕ್ತಾ ಇದೀವಿ ಎಲ್ಲರೂ ಹಂಗೆ ಹೇಳೋದು, ಹೋದ್ಮೇಲೆ ಸಿಗ್ಲಿಲ್ಲ ಅಂದ್ರೆ ಹುಡುಕ್ತಾರೆ ಹುಡುಕ್ತಾರೆ ಅಂತ ಹೇಳ್ತಾರೆ. ರಾಜತಾಂತ್ರಿಕ ಪಾಸ್ಪೋರ್ಟ್ ಇದೆ, ಸೊ ಹಾಗಾಗಿ ಯಾವ ದೇಶದಿಂದ ಯಾವ ದೇಶಕ್ಕೆ ಹೋಗ್ತಿದ್ದಾರೆ ಇರುತ್ತೆ, ಪ್ರೆಸೆಂಟ್ MP ಇದ್ದೇ ಇರುತ್ತೆ, ಅದ್ರಲ್ಲಿ ತಪ್ಪೇನಿದೆ ಅಲ್ವಾ? ರಾಜಕೀಯ ಇದು ರಾಜಕೀಯ ಷಡ್ಯಂತ್ರ, ಅವರೇ ಮಾಡಿರ್ಬೋದು ಇವರೇ ಮಾಡಿರ್ಬೋದು, ಇದು ಬಹಳ ತಪ್ಪು. ಇದು ರಾಜಕೀಯ ಷಡ್ಯಂತ್ರ ಏನೇ ಇರ್ಬೋದು ಚುನಾವಣೆಯ ಹೊತ್ತಿನಲ್ಲಿ ಬಿಡುಗಡೆ ಮಾಡಿರೋದು, ಆದ್ರೆ ಸಂಸದರು ಮಾಡಿರೋದು ಕೂಡ ತಪ್ಪೇ ತಾನೆ? ಸಂಸದರು ಮಾಡಿರ್ಲಿ ಯಾರೇ ಮಾಡಿ ನಾನೇ ಮಾಡಿರ್ಲಿ ಸಂಸದ ಮಾಡಿರ್ಲಿ ಪ್ರೈಮ್ ಮಿನಿಸ್ಟರ್ ಮಾಡಿದ್ರು ತಪ್ಪೇ, ಇದು ತಪ್ಪೇಳ್ತಾ ಇಲ್ಲ. ಬಟ್ ನೀವು ಈ ತರ ಮಾಡ್ತಾ ಇರ್ಬೇಕಾದ್ರೆ ಇಷ್ಟೊಂದು ಹೆಣ್ಮಕ್ಳು ಮಾನ ಹೋಗ್ತದಲ್ಲ, ಇದಕ್ಕೆ ಯಾರು ಜವಾಬ್ದಾರಿ? ಈಗ ವಿಡಿಯೋ ರಿಲೀಸ್ ಮಾಡಿದವರು ಮಹಿಳೆಯ ಮುಖವನ್ನ ಕೂಡ ಬ್ಲರ್ ಮಾಡಿಲ್ಲ, ಹಾಗೆ ಬಿಟ್ಟಿದ್ದಾರೆ. ಅವ್ರ ಜೀವನ ಏನಾಗಬೇಕು, ಅವ್ರ ಪೇರೆಂಟ್ಸ್ ಏನಾಗಬೇಕು, ಅವರು ಹೆಂಡತಿ ಅವ್ರ ಗಂಡ ಮಕ್ಕಳು ಅವರೆಲ್ಲ ಹೆಂಗ್ ಜೀವನ ಮಾಡೋದು? ನೀವೇನೋ ತೋರಿಸ್ತೀರಾ ನಿಮ್ ತೆವಳಿಗೆ, ನಿಮ್ ಸರ್ ಬ್ಲರ್ ಇಲ್ಲ ಇಲ್ಲ ಇಲ್ಲ. ನಮ್ಮ ರಾಜಕೀಯದವರು ಅವ್ರ ರಾಜಕೀಯಕ್ಕೋಸ್ಕರ ಏನ್ ಬೇಕಾದ್ರೂ ತೋರಿಸ್ತಾರೆ, ಅವ್ರ ಫ್ಯಾಮಿಲಿ ಎಲ್ಲ ಏನಾಗಬೇಕು, ಅವ್ರು ನಂಬ್ಕೊಂಡಿರೋ ಮಕ್ಳು ಇರ್ತಾರೆ, ಗಂಡ ಇದ್ರೆ, ಅವ್ರ ನೆಂಟ್ರಿ, ಅವ್ರು ಎಲ್ಲಾದ್ರೂ ಹೋಗಿ ಏನು ಅವ್ರು ಹೆಂಗೆ ಒಂದು ಸಮಾಜದಲ್ಲಿ ಓಡಾಡೋದು? ಈ ಥರ ಇದು ಭಾಳ ತಪ್ಪು, ಯಾರೇ ಮಾಡಿರಲಿ ರಾಜಕೀಯಕ್ಕೋಸ್ಕರ ಈ ಥರ ಮಾಡೋದು ಭಾಳ ತಪ್ಪು, ಯಾರೇ ಆಗಲಿ ಎನಿಬಡಿ. ಈಗ ಇನ್ ಕೇಸ್ ಪ್ರಜ್ವಲ್ ರೇವಣ್ಣ ಅವರು ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಬೇಕಾ ಹೇಗೆ? ಆಗಲಿ ಪ್ರಜ್ವಲ್ ರೇವಣ್ಣ ಮಾಡಿದ್ರು ಆಗಲಿ, ಪ್ರೈಮ್ ಮಿನಿಸ್ಟರ್ ಮಾಡಿದ್ರು ಆಗಲಿ, ತಪ್ಪು CM ಮಾಡಿದ್ರು ಆಗಲಿ, ಯಾರಾದ್ರೂ ಏನು ತಪ್ಪು ತಪ್ಪೇ, ತಪ್ಪು ಮಾಡಿದವ್ರು ಉಪ್ತಿಂದವ್ರು ನೀರು ಕುಡಿತಾನೆ, ಕುಡಿಲಿ ಬಿಡಿ, ಅದರಲ್ಲಿ ಏನಿದೆ? ಯಾರು ಇದಕ್ಕೆ ಯಾರು ಇದೇ ಕೊಡಬಾರ್ದು, ಇದ್ದಿದ್ರು
ಇದೆಲ್ಲ ತಪ್ಪು. ರೇವಣ್ಣ ಅವರು ಕೂಡ ಎಸ್ ಐ ಟಿ ವಶದಲ್ಲಿದ್ದಾರೆ ಕಿಡ್ನಾಪ್ ಕೇಸ್ ಅಲ್ಲಿ. ರೇವಣ್ಣ ಅವ್ರು ಏನಾದ್ರು ಸಾಚ ಅಂತ ನಾವು ಹೇಳಲ್ಲ. ರೇವಣ್ಣ ಅವ್ರು ತಪ್ಪು ಮಾಡಿದ್ರು ತಪ್ಪೇ, ರೇವಣ್ಣ ಅವ್ರು ತಪ್ಪು ಮಾಡಿಲ್ಲ ಅಂದ್ರೆ ಅವ್ರ್ಯಾಕೆ ಇದು ಮಾಡ್ತಾ ಇದ್ರು ಅವ್ರು ಇವತ್ತು ಈ ವಯಸ್ಸು ದೇವೇಗೌಡರಿಗೆ ಈ ವಯಸ್ಸಲ್ಲಿ ಈ ತರ ಆಗ್ಬೇಕು ಅಂದ್ರೆ ಯಾರ ಕಾರಣ ಇದಕ್ಕೆ? ಸರ್, ಈಗ ಕೇಸ್ ಬಗ್ಗೆ ಜಾಸ್ತಿ ಮಾತಾಡೋಕ್ಕಿಂತ ವಿಡಿಯೋ ರಿಲೀಸ್ ಮಾಡಿದ್ದು ಯಾರು ಅನ್ನೋದೇ ಜಾಸ್ತಿ ಚರ್ಚೆ ಆಗ್ತಾ ಇದೆ. ಅದು 23ರಲ್ಲಿ ದೇವರಾಜ ಗೌಡರು ಕಾರ್ತಿಕ್ ಕೊಟ್ರು, ಕಾರ್ತಿಕ್ ದೇವರಾಜ ಕೊಟ್ರು, ಅವ್ರು ಇನ್ನೊಬ್ಬರು ಕೊಟ್ರು ಅಂತ ಬರ್ತಾ ಇದೆ ಹೊರತು ಅದು ಇನ್ನೂ ಯಾರು ಅದು ಕರೆಕ್ಟ್ ಆಗಿ ಪ್ರೂವ್ ಮಾಡಿಲ್ಲ, ಅದಕ್ಕೆ ಇನ್ನೂ ಆಧಾರ ಇಲ್ಲ, ಒಂದು ಇದೇ ಇಲ್ಲ. ಅದಕ್ಕೆ ಯಾರು ರಿಲೀಸ್ ಮಾಡಿರ್ಬೋದು ಅಂತ ಅನ್ಸುತ್ತೆ ಸರ್? ಎಲ್ಲ ಅವರು ಇವ್ರ ಮೇಲೆ ಹೇಳ್ತಾರೆ, ಇವ್ರು ಅವ್ರ ಮೇಲೆ ಹೇಳ್ತಾರೆ. ಈಗ JDS ಅವ್ರು ಹೇಳ್ತಾರೆ ಇಲ್ಲ ಕಾಂಗ್ರೆಸ್ ಅವ್ರು ಮಾಡಿದ್ದು ಅಂತ, ಕಾಂಗ್ರೆಸ್ ಅವರು ದೇವರಾಜೇಗೌಡ ಅವ್ರ ಮೇಲೆ ಹೇಳ್ತಾರೆ. ಯಾರು ಯಾರ ಮೇಲೂ ಹೇಳಿ, ಇವಾಗ ತೊಂದರೆ ಆಗಿರೋದು ಯಾರಿಗೆ? ಆ ವಿಡಿಯೋದಲ್ಲಿರೋ ಹೆಣ್ಮಕ್ಳಿಗೆ. ಅವ್ರು ನೀವು ಏನು ಮಾಡ್ತೀರಾ, ಅವ್ರಿಗೆ ಏನು ಕೊಡ್ತೀರಾ ನೀವು? ಅವರಿಗೆ ನ್ಯಾಯ ಸಿಗುತ್ತೆ ಅನ್ಸುತ್ತಾ ಹೆಣ್ಮಕ್ಳಿಗೆ ಸರ್? ಸಿಗಲ್ಲ, ಇವೆಲ್ಲ ಫುಲ್ ಪ್ಯಾಕೇಜ್ ಡ್ರಾಮಾ ಇದೆಲ್ಲ. ಈ ಒಂದು ಕೇಸ್ ಸ್ಟ್ಯಾಂಡ್ ಆಗುತ್ತೆ ಅಂತ ಅನ್ಸುತ್ತಾ ಹೇಗೆ ಸರ್? ಏನು ಸ್ಟ್ಯಾಂಡ್ ಆಗಲ್ಲ, ರಿಸಲ್ಟ್ ಬರೋಷ್ಟರಲ್ಲಿ ಏನು ಇರಲ್ಲ, ಎಲ್ಲ ಸುಮ್ಮನೆ ಆಗ್ಬಿಡ್ತಾರೆ. ಇವಾಗ ಇದು ವಾಟ್ ಅಬೌಟ್ ರಮೇಶ್ ಜಾರಕಿಹೊಳಿ ಕೇಸ್, ರಮೇಶ್ ಜಾರಕಿಹೊಳಿ ಬಂತಲ್ಲ ವಿಡಿಯೋ, ಏನಾಯ್ತು ಅದು? ಇವಾಗ ಯಾರು ಮಾತಾಡ್ತಾರೆ ಅದ್ರ ಬಗ್ಗೆ? ಅದೇ ಇದೂ ಅದೇನೆ, ಎಲೆಕ್ಷನ್ ರಿಸಲ್ಟ್ ಬಂದ್ಮೇಲೆ ಇವೆಲ್ಲ ಏನು ಇರಲ್ಲ. ಈಗ 2800ಕ್ಕೂ ಅಧಿಕ ವಿಡಿಯೋ ಅಂತಾರೆ, ಕೇಳಿದ ತಕ್ಷಣ ಶಾಕ್ ಆಗುತ್ತೆ. ಇದು ಮನುಷ್ಯರು ಮಾಡೋ ಕೆಲಸ ಅಲ್ಲ, ಮನುಷ್ಯರು ಈ ತರ ಮಾಡಕ್ ಸಾಧ್ಯವೇ ಇಲ್ಲ. 2800 ವಿಡಿಯೋ ಕೇಸ್ ಅಂದ್ರೆ ಅದಕ್ಕೆ ಎಷ್ಟು ಟೈಮ್ ಬೇಕು, ಎಷ್ಟು ದಿವಸ ಬೇಕು? ಇದೆಲ್ಲ ನಂಬುವಂತ ಮಾತಲ್ಲ ಇದು. ಅದು ನಂಬೋ ಕೆಲಸನೇ ಅಲ್ಲ ಅದು. ಅಂದ್ರೆ ಈ ಘಟನೆ ನಡೆದಿಲ್ಲ ಅಂತ ಹೇಳ್ತಿದ್ದೀರಾ? ಏನು ನಡೆದಿರ್ಬೋದು, 2800 ಅನ್ನೋದು ತಪ್ಪು, ನಡೆದಿರ್ಬೋದು, ನಡೀಲಿಲ್ಲ ಅಂತ ನಾನು ಹೇಳಲ್ಲ. ಏನೋ ಇರುತ್ತ ಸಮಥಿಂಗ್ ರಾಂಗ್, ಏನೂ ಇಲ್ಲ ಅಂದ್ರೆ ಏನು ಹೋಗಿ ಬರಲ್ಲ ಇದೆ. ಬಟ್ ಈಗ 2800 ಅನ್ನೋದು ಫೇಕ್. ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲಿ ಅಲ್ವಾ? ಯಾರಾಗ್ಲಿ, PM ಆಗ್ಲಿ, CM ಆಗ್ಲಿ, ಯಾರೇ ಆಗ್ಲಿ, ತಪ್ಪು ಮಾಡಿದ್ರೆ ತಪ್ಪೇ ಉಪ್ಪು ತಿಂದವ್ರು ನೀರು ಕುಡಿಲಿ ಬಿಡಿ, ಅದ್ರಲ್ಲಿ ತಪ್ಪೇನಿಲ್ಲ. ಇದು ಸಮಾಜಕ್ಕೆ ಒಂದೊಳ್ಳೆ ಮೆಸೇಜ್ ಬರಲಿ, ಯಾರಿಗೂ ಕಾನೂನು ಎಲ್ಲರಿಗೂ ಒಂದು, ಇನ್ನು ಹೇಳ್ದಲ್ಲಿ ಕಾನೂನು ನಿಮಗೂ ನನಗೂ ಎಲ್ಲರಿಗೂ ಒಂದೇ. ಇಲ್ಲಿ ಏನಾಗಿದೆ ಅಂದರೆ ದುಡ್ಡಿರೋರು ಕಾನೂನು ಕೊಂಡ್ಕೊತಾರೆ, ಅವ್ರಿಗೆ ಹೆಂಗೆ ಬೇಕೋ ಸಾಕ್ಷ್ಯ ನುಡ್ಸ್ಕೊಂತಾರೆ, ಅವ್ರು ಮಾಡ್ತಾರೆ, ಇದು ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಸದ್ಯ ರಾಜ್ಯದಲ್ಲಿ ಹೆಚ್ಚು ಸದ್ದು ಮಾಡ್ತಾ ಇರೋದು ಹಾಸನ ಸಂಸದರಾಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರದು ಅನ್ನಲಾಗುವಂತಹ ಪೆನ್ ಡ್ರೈವ್ ಅಶ್ಲೀಲ ಪ್ರಕರಣ. ಸೊ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಒಂದ್ ಕಡೆ SIT ಕೂಡ ತನಿಖೆಯನ್ನ ನಡೆಸ್ತಾ ಇದೆ, ಇನ್ನು ಕೂಡ ಪ್ರಜ್ವಲ್ ರೇವಣ್ಣ ಅವರು ತನಿಖೆಗೆ ಹಾಜರಾಗಿಲ್ಲ. ಜೊತೆಗೆ ಅವರ ತಂದೆ HD ರೇವಣ್ಣ ಅವ್ರನ್ನ ಕಿಡ್ನಾಪ್ ಕೇಸಲ್ಲಿ SIT ವಶಕ್ಕೆ ಕೂಡ ಪಡೆದಿದೆ. ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ಆ ಒಂದು ಪೆನ್ ಡ್ರೈವ್ ಅನ್ನ ರಿಲೀಸ್ ಮಾಡಿದ್ದು ಯಾರು, ಅಥವಾ ಆ ಒಂದು ವಿಡಿಯೋಗಳನ್ನ ವೈರಲ್ ಮಾಡಿದ್ದು ಯಾರು ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಒಂದ್ ಕಡೆ JDS ನವರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನವರೇ ಅದನ್ನ ರಿಲೀಸ್ ಮಾಡಿದ್ದಾರೆ ಅಂತ, ಬಟ್ ಕಾಂಗ್ರೆಸ್ನವರು ಹೇಳ್ತಾರೆ BJP ಮುಖಂಡರಾಗಿರುವಂತಹ ದೇವರಾಜೇಗೌಡ ಅವರು ಅದನ್ನ ರಿಲೀಸ್ ಮಾಡಿದ್ದಾರೆ ಅಂತ. ಸೊ ಅದು ಕೂಡ ತನಿಖೆ ನಡೀತಾ ಇದೆ. ಸೊ ಬಳಿಕ ಏನು ಪೂರ್ಣ ಪ್ರಮಾಣದ ತನಿಖೆ ನಡೆದ ಬಳಿಕ ಸತ್ಯಾಸತ್ಯತೆ ಹೊರಬರುತ್ತೆ. ಸೊ ಹಾಗಾದ್ರೆ ಈ ಇನ್ಸಿಡೆಂಟ್ನ ಬಗ್ಗೆ ಬೆಂಗಳೂರಿನ ಜನರು ಏನ್ ಹೇಳ್ತಾರೆ ಅಂತ ಕೇಳೋಣ. ಸದ್ಯ ನಾನು ಜಯನಗರದ ಮಯಾಸ್ ಹೋಟೆಲ್ ಬಳಿ ಇದ್ದೀನಿ, ಇಲ್ಲೂ ಕೂಡ ಸಾಕಷ್ಟು ಜನರನ್ನ ಮಾತಾಡಿಸ್ತೀನಿ. ಸೊ ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ. ಸರಿಗ, ಪ್ರಜ್ವಲ್ ರೇವಣ್ಣ ಪ್ರಕರಣದ ಬಗ್ಗೆ ಆಲ್ರೆಡಿ ನಿಮ್ಗೆ ಗೊತ್ತಾಗಿರುತ್ತೆ, ಏನ್ ಹೇಳ್ತೀರಾ ಸರ್? ನಾವು ಪೇಪರಲ್ಲಿ ಓದೋದು ನೋಡ್ತೀವಮ್ಮ, ಡೈರೆಕ್ಟ್ ಆಗಿ ನಾಲೆಜ್ ಅವ್ರ ಬಗ್ಗೆ ಗೊತ್ತಿಲ್ಲ. ಏನೋ ವಾಟ್ಸಾಪಲ್ಲಿ ಬಂದರೆ ನೋಡ್ತೀವಿ, ವಾಟ್ಸಾಪ್ ಬ್ಲಾಕ್ ಆಗಿದೆ. ಸೊ ಆ ವಿಷಯ ನಮಗೇನು ಅಂಥ ಇದಿಲ್ಲ. ಪ್ಲಸ್ ಈ ಡಿಪೆಂಡ್ಸ್ ಅಪಾನ್ ದಿ ಇಂಟ್ರೆಸ್ಟ್ ಆಫ್ ದಿ ಇಂಡಿವಿಜುವಲ್. ನಮಗೇನು ಅಂಥ ಇಂಟ್ರೆಸ್ಟೂ ಇಲ್ಲ ಅದ್ರ ಬಗ್ಗೆ. ಇದೆಲ್ಲ ಆಗ್ತಾ ಇರುತ್ತೆ, ಇವೆಲ್ಲ ಪಾಲಿಟಿಕ್ಸಲ್ಲಿ ಇವೆಲ್ಲ ನಾರ್ಮಲ್. ಇದು ಸ್ವಲ್ಪ ದಿವಸ ಆದಮೇಲೆ, 1 ವರ್ಷ 2 ವರ್ಷ ಆದಮೇಲೆ ಡೆಫಿನೆಟ್ ಆಗಿ ಇದು ಇಟ್ ವಿಲ್ ಕ್ಲೋಸ್ ಡೌನ್. ಅಂದರೆ ಗೊತ್ತಾಗೋದೇ ಇಲ್ಲ ನಿಮಗೆ, ಓ ಈ ಥರ ಆಗಿತ್ತಾ ಅಂತೇಳಿ ನೀವೇ ಹೇಳ್ತೀರಾ. ಇದು ಸಾಮಾನ್ಯ ರಾಜಕೀಯದಲ್ಲಿ ಅಂತ ಹೇಳಿದರೆ, ಬಟ್ ಹೌದು ಸಾಮಾನ್ಯ. ಆದರೆ ಇದು 2800 ವಿಡಿಯೋ ಅಥವಾ 2800ಕ್ಕೂ ಅಧಿಕ ವಿಡಿಯೋ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಒಬ್ಬ ಜನಪ್ರತಿನಿಧಿಯಾಗಿ ಇದು ಎಷ್ಟರ ಮಟ್ಟಿಗೆ ತಪ್ಪು ಅಂತ? ಅದು ಇಲ್ಲ ಮೇಡಮ್, ಅದ್ರ ಬಗ್ಗೆ ನಮ್ಗೇನು ಅಂಥ ಇದು ಕಾಮೆಂಟ್ ಮಾಡೋಕ್ಕೂ ಇದಿಲ್ಲ. ಇನ್ ಕೇಸ್ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಬೇಕು ಅಂತ ಒತ್ತಾಯ ಮಾಡ್ತೀರಾ ಹೇಗೆ? ಯಾಕಂದ್ರೆ SIT ತನಿಖೆ ನಡೆಸ್ತಾ ಇದೆ. ಹೇಳಿದ್ನಲ್ಲಮ್ಮ, ಇದು ಕೇಸ್ ಸೆಟ್ಲ್ ಆಗೋವರೆಗೂ ನಾವು ಏನು ಮಾಡೋಕ್ಕಾಗಲ್ಲ, ಯಾರ್ದು ತಪ್ಪು ಏನು ಅಂತ ಹೇಳೋಕ್ಕಾಗಲ್ಲ. ಬಗ್ಗೆ ಏನು ಜಾಸ್ತಿ ಡಿಸ್ಕಸ್ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲಮ್ಮ. ಈಗ ಜನಪ್ರತಿನಿಧಿಗಳು ಅಂದ ತಕ್ಷಣ ಒಂದಷ್ಟು ಮಾದರಿ ಆಗಿರ್ತಾರೆ, ಕ್ಷೇತ್ರ ಅಭಿವೃದ್ಧಿ ಮಾಡೋದು ಅವ್ರ ಕೆಲಸ ಆಗುತ್ತೆ. ಬಟ್ ಈ ರೀತಿ ಸಿಕ್ಕಾಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ? ಅದೇ ಹೇಳಿದ್ನಲ್ಲಮ್ಮ, ಇದ್ರ ಬಗ್ಗೆ ನಾವು ಕಾಮೆಂಟ್ ಮಾಡೋಷ್ಟು ಇದಿಲ್ಲಮ್ಮ. ಸರಿ, ಈಗ ಹೇಳಿದ್ರಿ ವಾಟ್ಸಪ್ಪಲ್ಲಿ ಎಲ್ಲ ಬ್ಲಾಕ್ ಆಗಿದೆ ಅಂತ, ಬಟ್ 2-3 ದಿನಗಳಿಂದ ಅಷ್ಟೇ ಬ್ಲಾಕ್ ಆಗಿದೆ. ಮುಂಚೆ ಎಲ್ಲ ಕಡೆ ವಿಡಿಯೋಗಳು ಶೇರ್ ಆಗ್ತಾ ಇತ್ತು, ಪೆನ್ ಡ್ರೈವ್ ಕೂಡ ಡಿಸ್ಟ್ರಿಬ್ಯೂಷನ್ ಆಗಿತ್ತು.
ಸೊ ಇದು ಎಲ್ಲ ಒಂದ್ ಕಡೆ ಅದು ಕೂಡ ಅಫೆನ್ಸ್, ಆ ಒಂದು ವಾಟ್ಸಪ್ ಅಲ್ಲಿ ಶೇರ್ ಮಾಡೋದು ಕೂಡ ಅಫೆನ್ಸ್ ಆಗುತ್ತೆ. ಯಾಕಂದ್ರೆ ಹೆಣ್ಣು ಮಕ್ಕಳ ಫೇಸ್ ಗಳನ್ನ ಬ್ಲರ್ ಮಾಡಿಲ್ಲ, ಅವ್ರ ಕುಟುಂಬ ಕೂಡ ಬೀದಿಗೆ ಬರುವಂತದ್ದು, ಎಲ್ಲ ಒಂದ್ ಕಡೆ ರಾಜಕೀಯಕ್ಕಾಗಿ ಇದೆಲ್ಲ ನಡೀತಾ ಇದೆ ಅನ್ಸುತ್ತಾ? ಹೇಗೆ? ಇದಕ್ಕೆ ಅಷ್ಟು ಡೀಪ್ ಆಗಿ ಗೊತ್ತಿಲ್ಲಮ್ಮ ಇದ್ರ ಬಗ್ಗೆ ನಮಗೆ. ಹಾಂ, ಈ ಏನು ಬ್ಲರ್ ಮಾಡಬೇಕು, ಆಮೇಲೆ ಅದ್ರ ಬಗ್ಗೆ ಏನಾದರೂ ಇದು ಮಾಡಬೇಕು ಅಂತ ಹೇಳಿ ಅಷ್ಟು ನಾವು ಡೀಪಾಗಿ ಹೋಗಿಲ್ಲ. ಬಹಳ ಕಡಿಮೆ ನಾಲೆಡ್ಜ್, ವಿ ಆರ್ ಇಗ್ನೋರೆಂಟ್ ಮೇಡಮ್.